ಇನ್ನು ಸಿದ್ಧಗಂಗಾ ಶಾಖಾ ಮಠದ ಮತ್ತೊಬ್ಬ ಸ್ವಾಮೀಜಿ ನೇಣಿಗೆ ಶರಣಾಗಿದ್ದಾರೆ. ಮಠದ ಗೆಸ್ಟ್ ಹೌಸ್ ನಲ್ಲಿ ನೇಣಿಗೆ ಶರಣಾಗಿದ್ದಾರೆ ಸ್ವಾಮೀಜಿಯವರು. ಕುಂಚಗಲ್ಲ ಬಂಡೆ ಮಠದ ಬಸವಲಿಂಗ ಸ್ವಾಮೀಜಿ ಸೂಸೈಡ್ ಅನ್ನ ಮಾಡ್ಕೊಂಡಿರುವಂತ ಕುಂಚಗಲ್ಲ ಬಂಡೆ ಮಠದ ಸ್ವಾಮೀಜಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಸ್ವಾಮೀಜಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ, ಇದಕ್ಕೆ ಕಾರಣಗಳು ಕೂಡ ಒಂದೊಂದಾಗಿ ತೆರೆದುಕೊಳ್ಳುತ್ತಾ ಇವೆ. ಸಿದ್ಧಗಂಗಾ ಶಾಖಾ ಮಠದ ಸ್ವಾಮೀಜಿ ಅವರು ಬೆಂಗಳೂರಿನ ಮಾಗಡಿ ತಾಲೂಕಿನ ಕುಂಚಗಲ್ಲ ಬಂಡೆ ಮಠ, ಇದು ಏನೋ ಕಿಟಕಿ ಇದೆ, ಗೆಸ್ಟ್ ಹೌಸ್ ಕಿಟಕಿ, ಆ ಕಿಟಕಿಯ ಒಂದು ಭಾಗ ಏನಿದೆ ಆ ಕಬ್ಬಿಣದ ಸರಳುಗಳಿಗೆ ಹಗ್ಗವನ್ನು ಹಾಕಿ ಇವರು ಸೂಸೈಡ್ ಅನ್ನ ಮಾಡ್ಕೊಂಡಿರುವಂತದ್ದು. ಕೆಲ ತಿಂಗಳ ಹಿಂದಷ್ಟೇ ಕಡಲೆ ಮಠದ ಸ್ವಾಮೀಜಿ ಕೂಡ ನೇಣಿಗೆ ಶರಣಾಗಿದ್ರು. ಸದ್ಯ ಏನು ಸ್ವಾಮೀಜಿ ನೇಣಿಗೆ ಈಗ ಶರಣಾಗಿದ್ದಾರೆ. ಈ ಸಂಬಂಧ ಕೂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತಂದರೆ, ಯಾರೋ ಸ್ವಾಮೀಜಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋ ಒಂದು ಅಂಶವೂ ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಯಾಕಂತಂದರೆ ಸ್ವಾಮೀಜಿಗಳ ಡೆತ್ ಏನಾಗಿದೆ, ಸ್ವಾಮೀಜಿ ಬರೆದಿರುವಂತಹ ಡೆತ್ ನೋಟ್ ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದಿರುವಂಥದ್ದು, ಅದರಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಡೆತ್ ನೋಟ್ನಲ್ಲಿ ಯಾರೋ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಹೀಗಾಗಿ ನಾನು ಖಿನ್ನತೆಗೆ ಒಳಗಾಗಿದ್ದೆ, ಹೀಗಾಗಿ ನಾನು ಆತ್ಮಹತ್ಯೆಗೆ ಶರಣಾಗಿದ್ದೇನೆ ಅನ್ನೋ ಒಂದು ನಿಟ್ಟಿನಲ್ಲಿ ಸ್ವಾಮೀಜಿಯವರು ಡೆತ್ ನೋಟಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಸ್ವಾಮೀಜಿಗೆ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸವನ್ನು ಯಾರು ಮಾಡ್ತಾ ಇದ್ರು, ಸ್ವಾಮೀಜಿ ಯಾಕೆ ಬ್ಲಾಕ್ ಮೇಲ್ಗೆ ಒಳಗಾದರು, ಏನಾದರೂ ಸ್ವಾಮೀಜಿ ಏನಾದರೂ ಏನು ಬೇರೆ ಬೇರೆ ಕೆಲಸಗಳಲ್ಲಿ ಏನಾದರೂ ತೊಡಕೊಂಡಿದ್ದಾರಾ ಅನ್ನೋ ಒಂದು ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಡೆತ್ ನೋಟ್ನಲ್ಲಿ ಏನೇನು ಉಲ್ಲೇಖಿಸಿದ್ದಾರೆ ಅಂಶಗಳನ್ನು, ಅವೆಲ್ಲ ಅಂಶಗಳನ್ನು ಇಟ್ಕೊಂಡು ಸ್ವಾಮೀಜಿಗೆ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಯಾಕಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಏನು ಹಣಕ್ಕೆ ಏನಾದರೂ ಬೇಡಿಕೆ ಇಟ್ಟಿದ್ರ, ಸ್ವಾಮೀಜಿ ಇನ್ನಿತರ ಕೆಲಸಗಳಲ್ಲಿ ಏನಾದರೂ ತೊಡಕೊಂಡಿದ್ದಾರಾ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಕೂದೂರು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.